नमस्ते बलिष्ठ भूमि भारत बंधु भाळ संतोष आगे वारदिंद वारक्के प्रश्नेगळु तुंबाने बर्ता इदे हेळ्ता इद्दे ना मुंचे एरडु प्रश्नेगळ उत्तर कोड्तिद्दे आमेले मूरु आयितु मूरिंद इवाग नालक्कु आगिबिडिदे इन्नू केळ्ताने इद्दारे बट नालक्कु प्रश्नेगळिगे उत्तर कोडुवंतद्दु समंजसवागिरुत्ते विथ लाजिकल पॉइंट्स विथ साइंटिफिक पॉइंट्स ಕೊಡಕಾಗುತ್ತೆ ಎದಕಿನ ಜಾಸ್ತಿ ತಗೊಂಡಿತ್ತು ಅಂತಂದ್ರೆ ಹರಿಬರಿಲಿ ಹೇಳದಂಗಾಗುತ್ತೆ ಸೋ ದಟ್ ನಿಮಗೂ ಸರಿಯಾದ ಜ್ಞಾನ ಸಿಗಲ್ಲ ಅನ್ನೋದಕ್ಕೋಸ್ಕರ ನಾಲ್ಕೇ ಪ್ರಶ್ನೆಗಳಿಗೆ ಸಿನ ಸೀಮಿತಗೊಳಿಸ್ತಾ ಹೋಗ್ತಾ ಇದೀನಿ ಮತ್ತೊಂದು ಜನ ಕೇಳ್ತಾ ಇದ್ದಾರೆ ಏನು ಅಂತಂದ್ರೆ ಗುರುಗಳೇ ನೀವು ಆರ್ಕಿಟೆಕ್ಟ್ ಆಗಿದ್ದೀರಾ ಇಂಜಿನಿಯರ್ ಆಗಿದ್ದೀರಾ ಸೋ ಬೇಕಾದಷ್ಟು ಕನ್ಸ್ಟ್ರಕ್ಷನ್ಸ್ ಮಾಡ್ತಾ ಇರ್ತೀರಾ ಕನ್ಸಲ್ಟೆನ್ಸಿ ಮಾಡ್ತಾ ಇರ್ತೀರಾ ಎಲ್ಲ ಮಾಡ್ತಾರೆ ಈಗ ನೋಡಿ ನನಗೆ ಬರ್ತಾರಂತದ್ದೆಲ್ಲ ಸಾಕಷ್ಟು ಜನ ವಾಸ್ತುಗೆ ಅಂತ ಬರ್ತಾ ನೋಡ್ಕೊಂಡು ಹೋಗ ಗುರುಗಳೇ ನೀವು ಆರ್ಕಿಟೆಕ್ಟಾ ಸೋ ನಿಮ್ಮದೇ ಕನ್ಸ್ಟ್ರಕ್ಷನ್ ಕಂಪನಿ ಇದೆಯಾ ಅಂತೆಲ್ಲ ಕೇಳ್ಕೊಂಡು ಮಾಡ್ಕೊಂಡು ಏನಾಗಿದ್ರೆ ಸಾಕಷ್ಟು ಜನ ನಮಗೆ ಕನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತಾ ಇದ್ದಾರೆ ಕನ್ಸಲ್ಟೆನ್ಸಿ ಮಾಡ್ಸ್ಕೊಳ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ ಕೆಲವರು ಕೇಳ್ತಾ ಇದ್ದಾರೆ ನೀವು ಕನ್ಸ್ಟ್ರಕ್ಷನ್ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಕೊಟ್ಟರೆ ಚೆನ್ನಾಗಿರುತ್ತಲ್ಲ ಅಂತ ಕೇಳ್ತಾ ಇದ್ದಾರೆ ಅದು ಮಾಡಬೇಕು ಅಂತಂದ್ರೆ ನಾನು ಇದರಲ್ಲಿ ಈ ಮಧ್ಯದಲ್ಲಿ ಸಂದಿಲ್ ಸಮಾರಾಧನೆ ಮಾಡಕಾಗಲ್ಲ ಆ ಕನ್ಸ್ಟ್ರಕ್ಷನ್ ನಾಲೆಜ್ ಯಾವ ರೀತಿ ಕೊಡಬೇಕು ಏನು ಮಾಡಬೇಕು ಅಂತ ಅನ್ನೋದರ ಬಗ್ಗೆ ಪ್ಲಾನ್ ನಡೀತಾ ಇದೆ ನಮ್ಮ ಆಫೀಸಲ್ಲಿ ಡಿಸ್ಕಷನ್ಸ್ ನಡೀತಾ ಇದೆ ಯಾವ ರೀತಿ ಕೊಡೋಣ ಏನು ಮಾಡೋಣ ಅಂತಂದಿದೆ ಅದಕ್ಕೆ ಅಂತ ಅಂದ್ಬಿಟ್ಟು ಒಂದು ಸೆಪರೇಟ್ ಎಪಿಸೋಡೇ ಮಾಡಬೇಕಾಗುತ್ತೆ ಅದನ್ನು ಪ್ಲಾನ್ ಮಾಡ್ತಾ ಇದೀವಿ ಪ್ರಾಬಬಲಿ ಬೈ ನೆಕ್ಸ್ಟ್ ಮಂತ್ ಇಂದ ಈಗ ಮೇ ಅಲ್ವಾ सो जून अदू कूड़ा प्लान कंस्ट्रक्षन यहाँ रीति शुरू कंस्ट्रक्षन अदे मुनचरकेनल तक यीति ऐंतर बे नानू अदर बे सविस्तार नर्ष अनुभव निम्न जो हँचक प्लानिंग नड़ीता है योजने नड़ीता है प्रॉबली बै दि मंत आफ् जून ಬರ ತಿಂಗಳಲ್ಲೇ ಅದನ್ನು ಶುರು ಮಾಡಬೇಕು ಅನ್ಕೊಂಡಿದ್ದೀವಿ ಅದು ಈಗಾಗಲೇ ಮೂರು ವಿಡಿಯೋಸ್ ಬರ್ತದೆ ಇನ್ನೊಂದು ವಿಡಿಯೋ ಯಾವ ರೀತಿ ಬಿಡಬಹುದು ಯಾವ ದಿನ ಬಿಡಬಹುದು ಏನು ಅಂತದ್ದು ಅಂತ ಯೋಚನೆ ಮಾಡ್ತಾ ಇದೀವಿ ಖಂಡಿತವಾಗಲೂ ಅದರ ಮೂಲಕ ಏನಾಗುತ್ತೆ ಅಂದ್ರೆ ಸಾಕಷ್ಟು ಜನಕ್ಕೆ ಕನ್ಸ್ಟ್ರಕ್ಷನ್ ಬಗ್ಗೆ ಇರುವಂತ ಅಪನಂಬಿಕೆಗಳು ಅನುಮಾನಗಳು ಮತ್ತು ತಿಳುವಳಿಕೆ ಇಲ್ಲದೆ ಇರುವಂತದ್ದು ಅಜ್ಞಾನ ಇವನ್ನೆಲ್ಲ ಹೋಗಲಾಡಿಸುವಂತ ಒಂದು ಪ್ರಯತ್ನವನ್ನ ಅಂತ ನಾನು ಮಾಡ್ತೀನಿ ಎಲ್ಲಿ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಈ ವಾಸ್ತು ಬಗ್ಗೆ ಯಾವ ರೀತಿ ನಿಮಗೆ ಸವಿಸ್ತಾರವಾಗಿ ಒಂದೊಂದು ಪಾಯಿಂಟ್ಗೂ ಕೂಡ ಲಾಜಿಕ್ ಸೈನ್ಸ್ ಯಾವ ರೀತಿ ಮಿಕ್ಸ್ ಮಾಡಿ ಅದಕ್ಕೆ ಸರಿಯಾದ ಸಮಂಜಸವಾದ ಉತ್ತರವನ್ನು ಕೊಡ್ತಾ ಇದೀನಿ ಹಾಗೇನೆ ಆ ಕನ್ಸ್ಟ್ರಕ್ಷನ್ ಆ ಕಟ್ಟಡ ನಿರ್ಮಾಣ ಜ್ಞಾನ ಅಂತ ಈ ರೀತಿ ಏನೋ ಒಂದು ಟೈಟಲ್ ನೋಡ್ತಾ ಇದೀವಿ ಎಲ್ಲ ನೋಡ್ಕೊಂಡು ಮಾಡಿ ಕೊಡ್ತೀನಿ ನಾನು ಓಕೆ ದಯವಿಟ್ಟು ನಾವು ಏನು ಕೊಡ್ತಾ ಇದೀನೋ ಒಳ್ಳೆ ವಿಚಾರಗಳನ್ನ ಎಲ್ಲರ ಜೊತೆ ಹಂಚಿಕೊಳ್ಳಿ ಅದರಿಂದ ಎಲ್ಲರಿಗೂ ಪ್ರಯೋಜನ ಆಗಲಿ ಅಂತ ಅನ್ನೋದೇ ನನ್ನ ಉದ್ದೇಶ ಇವತ್ತು ಕೇಳ್ತಾರಂತದ್ದು ಏನಂತಾರೆ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ನಮಗೆ ಈಶಾನ್ಯ ಭಾಗದಲ್ಲಿ ಜಾಗ ಇದೆ ಎಲ್ಲ ಇದೆ ಆದರೆ ಈಶಾನ್ಯ ಭಾಗದಲ್ಲಿ ಟಾಯ್ಲೆಟ್ ಕಟ್ಟಬಾರದು ಅಂತ ಹೇಳ್ತಾ ಇದ್ದೀರಾ ಆದರೆ ನೈಋತ್ಯ ಭಾಗದಲ್ಲಿ ಕಟ್ಟಕೋಬಹುದಾ ಅಂತ ಹೇಳ್ತಾರೆ ನೈಋತ್ಯ ಭಾಗದಲ್ಲಿ ಪಶ್ಚಿಮ ಭಾಗದ ನೈಋತ್ಯ ಅಂದ್ರೆ WSW ಅಂತ ಕರೀತೀವಿ ವೆಸ್ಟರ್ನ್ ಸೌತ್ ವೆಸ್ಟ್ ಭಾಗದಲ್ಲಿ ವೆಸ್ಟರ್ನ್ ಸೌತ್ ವೆಸ್ಟ್ ಭಾಗದಲ್ಲಿ ಒಂದು ಪಕ್ಷ ನೀವು ಟಾಯ್ಲೆಟ್ ಅನ್ನು ಕಟ್ಟಕೋಬಹುದು ಆದರೆ ಯಾವುದೇ ಕಾರಣಕ್ಕೂ ಸೌತ್ ವೆಸ್ಟ್ ನೈಋತ್ಯದಲ್ಲಿ ಟಾಯ್ಲೆಟ್ ಅನ್ನು ಕಟ್ಟಕೊಳ್ಳಲೇಬೇಡಿ ಈಗ ನೈಋತ್ಯ ಅಂದ್ರೆ ವೆಸ್ಟರ್ನ್ ಸೌತ್ ವೆಸ್ಟ್ ಅಂದ್ರೆ ಪಶ್ಚಿಮ ನೈಋತ್ಯ ಭಾಗದಲ್ಲಿ ಟಾಯ್ಲೆಟ್ ಕಟ್ಟಿಕೊಂಡ್ರೆ ತೊಂದರೆ ಏನಾಗುತ್ತೆ ಅದಕ್ಕೆ ಪರಿಹಾರ ಏನು ಎರಡು ತಿಳಿಸ್ಬಿಡ್ತೀನಿ ತೊಂದರೆ ಏನಾಗುತ್ತೆ ಅಂದ್ರೆ ಮೊಟ್ಟಮೊದಲಿಗೆ ನಿಮಗೆ ಸೇವಿಂಗ್ಸ್ ನೀವೇನು ಸಂಪಾದನೆ ಮಾಡ್ತಿರೋ ಅಥವಾ ನಿಮ್ಮ ತಾತನ ಆಸ್ತಿನೋ ಅಪ್ಪನ ಆಸ್ತಿನೋ ಮುತ್ತಾತನ ಆಸ್ತಿನೋ ಏನೇ ಬಂದರೂ ಕೂಡ ಅದನ್ನು ಉಳಿಸ್ಕೊಳ್ಳೋಕೆ ಆಗೋದಿಲ್ಲ ನೀವೇ ಸಂಪಾದನೆ ಮಾಡಿರೋ ಹಣವನ್ನು ಕೂಡ ಉಳಿಸ್ಕೊಳ್ಳೋಕೆ ಆಗೋದಿಲ್ಲ ಇದು ಒಂದು ಪ್ರಾಬ್ಲಮ್ ಎರಡನೇ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಇರುವಂತ ಮಕ್ಕಳಿಗೆ ಅಥವಾ ಆ ಮನೆಯ ಯಜಮಾನನಿಗೆ ಹೈಯರ್ ಎಜುಕೇಶನ್ ಮಾಡೋದು ಕಷ್ಟ ಆಗುತ್ತೆ ಸರ್ ಮನೆ ಯಜಮಾನ ಆದ್ಮೇಲೆ ಏನು ಹೈಯರ್ ಎಜುಕೇಶನ್ ನಾನು ಮಾಡ್ತಾ ಇಲ್ವಾ ನನಗೆ ಈಗ 51 ವರ್ಷ ಇವತ್ತಿಗೂ ನಾನು ಒಂದಲ್ಲ ಒಂದು ವಿದ್ಯೆಯನ್ನು ಕಲಿತಾನೆ ಇರ್ತೀನಿ ಒಂದಲ್ಲ ಒಂದು ಕೋರ್ಸ್ಗಳನ್ನು ಅಟೆಂಡ್ ಮಾಡ್ತಾನೆ ಇರ್ತೀನಿ ಭಾರತದಲ್ಲಿ ಆಗಿರಬಹುದು ಭಾರತದಿಂದ ಹೊರದೇಶದಲ್ಲಿ ಆಗಿರಬಹುದು ಕಲಿತಾನೆ ಇರ್ತೀನಿ ಯಾಕಂದ್ರೆ ಕಲಿತಷ್ಟು ಗಳಿಕೆ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಅದಕ್ಕೋಸ್ಕರ ಇಂಗ್ಲಿಷಲ್ಲಿ ಹೇಳ್ತಿದ್ದ ಮೋರ್ ಯು ಲರ್ನ್ ದ ಮೋರ್ ಯು ಅರ್ನ್ ಅಂತ ಅಂತಂದ್ಬಿಟ್ಟು ಎಷ್ಟು ಕಲಿತಾ ಹೋಗ್ತಿರೋ ಅಷ್ಟು ಜ್ಞಾನ ಬೆಳೀತಾ ಹೋಗುತ್ತೆ ಎಷ್ಟು ಜ್ಞಾನ ಬೆಳೀತಾ ಹೋಗ್ತಾ ಇರುತ್ತೋ ನಿಮ್ಮ ಸಬ್ಜೆಕ್ಟಲ್ಲಿ ನೀವು ಎಕ್ಸ್ಪರ್ಟ್ ಆಗ್ತಾ ಹೋಗ್ತಾ ಇರ್ತೀರ ಯಾವಾಗ ನೀವು ನಿಮ್ಮ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗ್ತಾ ಹೋಗ್ತಾ ಇರ್ತೀರೋ ನಿಮ್ಮ ಎಕ್ಸ್ಪರ್ಟೈಸ್ ಕನ್ಸಲ್ಟೇಷನ್ಗೆ ಜನ ಬರ್ತಾ ಇರ್ತಾರೆ ಕೊಡ್ತಾ ಇಲ್ಲ ನನ್ನನ್ನು ಹುಡುಕೊಂಡು ಬೇಕಾದಷ್ಟು ಜನ ಬರ್ತಾ ಇದ್ದಾರೆ ಎಲ್ಲೆಲ್ಲಿಂದನೋ ಬರ್ತಾರೆ ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಸರ್ ದ ವೇ ಯು ಇಂಟರ್ಪ್ರೆಟ್ ದ ಥಿಂಗ್ಸ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಅಂಡ್ ಎವ್ರಿಥಿಂಗ್ ಇಸ್ ಬಿಲೀವೇಬಲ್ ಅಂಡ್ ಯು ಗಿವ್ ಲಾಜಿಕ್ ಸೈನ್ಸ್ ಅಂಡ್ ಮೈಥಾಲಜಿ ಬಿಹೈಂಡ್ ಇಟ್ ಅಂಡ್ ಹಿಸ್ಟ್ರಿ ಆಲ್ಸೋ ಇಷ್ಟು ಕೊಡ್ತಾ ಇರೋದ್ರಿಂದ ನಮಗೆ ನಿಮ್ಮ ಹತ್ರನೇ ಕನ್ಸಲ್ಟೇಷನ್ ತಗೋಬೇಕು ಅಂತ ಬಂದಿದೆ ನಮ್ಮದು ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಒಂದು ಫ್ಯಾಕ್ಟ್ರಿ ಕಟ್ಕೋಬೇಕು ಅಂದ್ಕೊಂಡಿದ್ದೀವಿ ಮನೆ ಕಟ್ಕೋಬೇಕು ಅಂದ್ಕೊಂಡಿದ್ದೀವಿ ಕಾಂಪ್ಲೆಕ್ಸ್ ಕಟ್ಕೋಬೇಕು ಈ ಥರ ಬರ್ತಾನೆ ಇದ್ದಾರೆ ಜನ ಸೊ ಐ ಆಮ್ ರಿಯಲ್ಲಿ ಗ್ರೇಟ್ಫುಲ್ ಟು ಆಲ್ ಮೈಟಿ ಭಗವಂತನಿಗೆ ನಾನು ಸದಾ ಕೃತಜ್ಞನಾಗಿದ್ದೀನಿ ಯಾಕ್ರಿ ಎಷ್ಟೋ ಜನ ಕೆಲಸ ಕಾರ್ಯ ಇಲ್ಲದಿದ್ದಾಗ ನಮಗೆ ಕೈ ತುಂಬ ಕೆಲಸ ಕೊಡ್ತಾ ಇದ್ದಾನೆ ಭಗವಂತ ಯಾತಕ್ಕೆ ಜ್ಞಾನವನ್ನು ಹೆಚ್ಚಾಗಿ ಬೆಳೆಸ್ಕೊಳ್ತಾ ಹೋಗ್ತಾ ಇರೋದ್ರಿಂದ ಸೊ ಈ ಭಾಗದಲ್ಲಿ ಮಾಡ್ಕೊಂಡಾಗ ನೀವೇನು ಮಾಡ್ಬೋದು ಟಾಯ್ಲೆಟು ಬಾತ್ರೂಮ್ ಅಂತ ಏನು ಮಾಡ್ಕೊಂಡಿರ್ತೀರೋ
ಮನೆಯಿಂದ ಆಚೆ ಕಡೆಗಾದ್ರೆ ಬಹಳ ಸಂತೋಷ ಮಾಡ್ಕೊಂಡಾಗ ಏನು ಮಾಡೋದು ಆ ಟಾಯ್ಲೆಟ್ ಪೋರ್ಷನ್ ಏನು ಇರುತ್ತಲ್ಲ ಅಂದ್ರೆ ಅದು ಏನು ಕಟ್ಟಡ ಕಟ್ಟಿರ್ತಲ್ಲ ಬಾತ್ರೂಮ್ ಅಂತ ಅದರ ಸುತ್ತಲೂ ಕೂಡ ನೀವು ಮೂರು ಸುತ್ತು ತಾಮ್ರದ ತಂತಿಯನ್ನ ಸುತ್ತೋದ್ರಿಂದ ಎಲ್ಲಿ ಯಾವ ಭಾಗದಲ್ಲಿ ಎಲ್ಲಿ ಅಂತಂದ್ರೆ ಆ ಪಾಯ ಎಲ್ಲಿ ಹಾಕೊಳ್ತಿರಲ್ಲ ಆ ಪಾಯ ಭಾಗದಲ್ಲಿ ಏನಾದರೂ ಹಾಕೊಂಡ್ರೆ ಇದರರಿಂದ ಅದಕ್ಕೆ ಬರುವಂತ ನೆಗೆಟಿವ್ ಎನರ್ಜೀಸ್ ಅನ್ನು ಕಡಿಮೆ ಮಾಡಬಹುದು ಮತ್ತೊಂದು ಏನಾಗುತ್ತೆ ಅಲ್ಲಿ ಏನಾದರೂ ಕಮೋಡ್ ಇಟ್ಕೊಂಡ್ರೆ ಟೂ ನಮ್ಮ ಸಂಡಾಸ್ಗೆ ಹೋಗಬೇಕಾದ್ರೆ ಟೂಗೆ ಅಂತ ಏನು ಮಾಡಿರ್ತಲ್ಲ ಅದರ ಸುತ್ತಲೂ ನೀವು ಗ್ರೇ ಕಲರ್ ಇಲ್ಲದೆ ಹೋದರೆ ಅದರ ಸುತ್ತಲೂ ಕೂಡ ಏನು ಮಾಡ್ಬೋದು ಅಂತಂದರೆ ಎಮ್ ಎಸ್ ಐರನ್ ಅಂತ ಹೇಳ್ತೀವಿ ಅಂದರೆ ಸಾಧಾರಣವಾದ ಕಬ್ಬಿಣದ ತುಂಡನ್ನು ಆ ಟಾಯ್ಲೆಟ್ ಸುತ್ತಲೂ ಕೂಡ ಹಾಕ್ಬಿಟ್ಟು ಅದರ ಮೇಲೆ ಫ್ಲೋರಿಂಗ್ ಮಾಡಿಬಿಟ್ರೆ ಕೂಡ ಅದರಿಂದ ಬರುವಂಥ ನೆಗೆಟಿವ್ ಎನರ್ಜೀಸು ಕಡಿಮೆ ಆಗುತ್ತೆ ಮಾಡ್ಕೊಳ್ಳಿ ನಾನು ಏನು ಹೇಳಿದ್ನಲ್ಲ ಆ ಗುಣ ವಿಶೇಷಗಳು ನಿಮ್ಮನೇಲಿ ಇರಬೇಕು ಅಂತಂದರೆ ಸೇವಿಂಗ್ಸ್ ಆಗಬೇಕು ಹೈಯರ್ ಎಜುಕೇಷನ್ ಆಗಬೇಕು ರೈಟ್ ಮತ್ತೊಂದು ಯಾರೋ ಕೇಳ್ತಾ ಇದ್ದಾರೆ ಪ್ಲಿಂತ್ ಹಾಕ್ತಾ ಇದ್ದೀವಿ ಆ ಪ್ಲಿಂತ್ಗೆ ಬಂದುಬಿಟ್ಟು ಕಾಪರ್ ರಾಡ್ ಹಾಕೋಬೋದಾ ಅಂತ ಕೇಳ್ತಾ ಇದ್ದಾರೆ ಕಾಪರ್ ರಾಡು ಹಾಕೋಬೋದು ಆದರೆ ನಮ್ಮ ವೇದಿಕ್ ವಾಸ್ತುಲ್ ಏನು ಹೇಳುತ್ತೆ ಅಂತಂದರೆ ಈ ಕಾಪರ್ ರಾಡನ್ನು ನೀವು ಪ್ಲಿಂತ್ಗೆ ಹಾಕ್ಕೊಳ್ಳೋದಲ್ಲ ನೀವು ಕಾಲಮನ್ನು ಎಲ್ಲಿ ತರ್ತಿರಲ್ಲ ಕಾಲಮ್ ಕೆಳಗಡೆಗೆ ಬಂದುಬಿಟ್ಟು ಅಲ್ಲಿ ಕಾಪರ್ ರಾಡ್ ಅಲ್ಲ ಕಾಪರ್ ಪ್ಲೇಟ್ ಅಂತ ಬರುತ್ತೆ ಸೊ ಆ ಕಾಪರ್ ಪ್ಲೇಟಲ್ಲಿ ಏನಾಗುತ್ತೆ ಅಂತಂದರೆ ಅದರಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಎನ್ಗ್ರೇವ್ ಮಾಡಿರ್ತಾರೆ ಜೊತೆಗೆ ಅದರ ಮಧ್ಯದಲ್ಲಿ ಓಂಕಾರ ಇರುತ್ತೆ ಮತ್ತು ಅದರಲ್ಲಿ ನಾಲ್ಕು ಬೀಜಾಕ್ಷರಗಳು ಇರುತ್ತೆ ಸೊ ಈ ಥರ ಇರೋಂಥದ್ದನ್ನು ನೀವು ಕಾಪರ್ ಅಂದರೆ ಏನು ಕಾಲಮ್ ಇರುತ್ತಲ್ಲ ಕಾಲಮ್ ಕೆಳಗಡೆಗೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅದು ಭೂಮಿಯಿಂದ ಭೂಮಿಯ ಕೆಳಗಡೆಯಿಂದ ಬರುವಂತಹ ಪಾಸಿಟಿವ್ ಎನರ್ಜಿನ ಮಾತ್ರ ಅಲೋ ಮಾಡುತ್ತೆ ನೆಗೆಟಿವ್ ಎನರ್ಜಿನ ಅಲ್ಲೇ ಅದು ಸ್ಟಾಪ್ ಮಾಡಿಬಿಡುತ್ತೆ ಸೊ ನಾನು ಈಗ ಅಂದರೆ ಆಲ್ಮೋಸ್ಟ್ ಆಲ್ ಈಗ 7 ಇಯರ್ಸಿಂದ ನಾನು ಮಾಡ್ತಾರಂಥ ಕನ್ಸ್ಟ್ರಕ್ಷನ್ ಆಗಿರ್ಬೋದು ಅಥವಾ ನನ್ನ ಹತ್ರ ಯಾರು ಕನ್ಸಲ್ಟೆನ್ಸಿಗೆ ಬರ್ತಾರಲ್ಲ ಅವ್ರಿಗೆಲ್ರಿಗೂ ಕೂಡ ಏನು ಮಾಡ್ತಾ ಇದ್ದೀನಿ ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಈ ಒಂದು ಕಾಪರ್ ಪ್ಲೇಟನ್ನು ಇಟ್ಟು ಕನ್ಸ್ಟ್ರಕ್ಷನನ್ನು ಮಾಡ್ತಾಯಿದ್ರೆ ಯಾವುದೇ ರೀತಿಯಾದಂಥ ತೊಂದರೆಗಳಿದೆ ಸುಗಮವಾಗಿ ಸುಲಲಿತವಾಗಿ ಕನ್ಸ್ಟ್ರಕ್ಷನ್ಗಳಾಗ್ತಾ ಇದೆ ನಾನು ಅದನ್ನು ಆದರೆ ಆ ಕಾಪರ್ ಪ್ಲೇಟನ್ನು ಯಾವ ರೀತಿ ಇಡಬೇಕು ಮಾಡಬೇಕು ಅಂತನ್ನೋದನ್ನು ಫೋಟೋಲ್ಲಿ ತೋರಿಸ್ತೀನಿ ನಾವು ಅದನ್ನು ರೈಟ್ ಇದಾದಮೇಲಿಂದ ಯಾರು ಕೇಳಿದರೆ ಮೈನ್ ಡೋರ್ ಎದುರುಗಡೆ ಮನೆಗೆ ಎದುರುಗಡೆ ಟಿ ಜಂಕ್ಷನ್ ಇದೆ ಆ ಟಿ ಜಂಕ್ಷನ್ನ ಬಿಟ್ಟು ನಾನು ಮನೆ ಡೋರನ್ನು ಇಟ್ಕೋಬೋದಾ ಅಂತ ಕೇಳ್ತಾರೆ ಮೈನ್ ಡೋರನ್ನು ಖಂಡಿತವಾಗ್ಲೂ ಒಳ್ಳೆ ಥಾಟು ಒಳ್ಳೆ ಯೋಚನೆ ನೀವು ಪಕ್ಕದಲ್ಲಿ ಅಂದರೆ ಟಿ ಜಂಕ್ಷನ್ ಏನು ಬರುತ್ತಲ್ಲ ಮನೆಗೆ ಈ ಮೇನ್ ರೋಡ್ ಉತ್ತರಕ್ಕೋ ದಕ್ಷಿಣಕ್ಕೋ ಪಶ್ಚಿಮಕ್ಕೋ ಪೂರ್ವಕ್ಕೋ ಯಾವುದೋ ಒಂದು ಕಡೆಯಿಂದ ಡೋರ್ ಹಿಟ್ ಹೊಡಿತಾ ಇದೆ ಅಂತನೋದಾದಾಗ ಅದು ನೋಡ್ಕೋಬೇಕು ಅದು ಪಾಸಿಟಿವ್ ಕಡೆಗೆ ಅಂದರೆ ಉಚ್ಚಿ ಕೊಡಿತಾ ಇದೆಯಾ ನೀಚಿ ಕೊಡಿತಾ ಇದೆಯಾ ಅಂತ ನಾನು ನೋಡಬೇಕು ಅದನ್ನು ಸೊ ಉಚ್ಚ ಭಾಗದಲ್ಲಿ ಇತ್ತು ಅಂದರೆ ಅದೇ ಭಾಗದಲ್ಲಿ ಡೋರ್ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಆದರೆ ನೀಚ ಭಾಗದಲ್ಲಿದ್ದರೆ ಆ ಡೋರನ್ನು ಅಲ್ಲಿ ಇಟ್ಕೊಳ್ಳೋದನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು ಅದನ್ನು ಚೆಕ್ ಮಾಡಬೇಕಾಗತ್ತೆ ಯಾರಾದ್ರು ಒಳ್ಳೆ ವಾಸ್ತು ಕನ್ಸಲ್ಟೆಂಟ್ ಕರ್ಕೊಂಡೋಗಿ ತೋರಿಸ್ಕೊಳ್ಳಿ ಆ ಟಿ ಜಂಕ್ಷನ್ ಎಲ್ಲಿ ಉಡಿತಾ ಇದೆ ಅಂತ ನೋಡ್ಕೊಳ್ಳಿ ಅದೇನಾದ್ರು ಉಚ್ಚ ಭಾಗದಲ್ಲಿ ಇತ್ತು ಅಂತಂದರೆ ಬರೋ ಪ್ರಾಫಿಟನ್ನು ಯಾಕೆ ಬಿಡ್ತೀರಾ ಬರೋ ಬೆನಿಫಿಟನ್ನು ಯಾಕೆ ಬಿಡ್ತೀರಾ ಕನ್ಸಲ್ಟ್ ಮಾಡಿ ಇಲ್ಲ ಆ ಟಿ ಜಂಕ್ಷನಿಂದ ಬರ್ತಾರಂಥ ಆ ರೋಡ್ ಹಿಟ್ಟು ಏನು ಹೊಡಿತಾ ಇದೆಯಲ್ಲ ಅದೇನಾದರೂ ನಿಮಗೆ ನೀಚವಾಗ ಹೊಡಿತಾ ಇದ್ದರೆ ಅಂದರೆ ಇನ್ಫೀರಿಯರ್ ಪೋರ್ಷನ್ ಹೊಡಿತಾ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅದನ್ನು ಅವಾಯ್ಡ್ ಮಾಡಿ ನೀವು ಉಚ್ಚ ಭಾಗದಲ್ಲಿ ಡೋರನ್ನು ಇಟ್ಕೋಬಹುದು ರೈಟ್ ಆಮೇಲಿಂದ ಒಬ್ಬರು ಕೇಳ್ತಾ ಇದ್ದಾರೆ ನೈಋತ್ಯ ಭಾಗ ನಮಗೆ ಸ್ವಲ್ಪ ಜಾಗ ಜಾಸ್ತಿ ಇದೆ ಎಕ್ಸ್ಟೆಂಡ್ ಆಗಿದೆ ಆ ಭಾಗದಲ್ಲಿ ನಾನು ಸ್ಟೇರ್ ಕೇಸನ್ನು ಹಾಕೋಬಹುದಾ ಅಂತ ಕೇಳ್ತಾ ಇದ್ದಾರೆ ಈಗ ಅಲ್ಲೇ ನೈಋತ್ಯ ಭಾಗದಲ್ಲಿ ಸ್ಟೇರ್ ಕೇಸ್ ಹೆಂಗೆ ಇಟ್ಕೋಬೇಕು ಏನು ಇಟ್ಕೋಬೇಕು ಅನ್ನೋದನ್ನು ಹಳೆ ವೀಡಿಯೋಗಳಲ್ಲಿ ಕೊಟ್ಟಿದ್ದೀನಿ ಮಾಡ್ಕೊಳ್ಳಿ ಬಟ್ ಇಲ್ಲಿ ನಾನು ಏನು ಹೇಳ್ತೀನಿ ಅಂದರೆ ನೀವು ನೈಋತ್ಯ ಭಾಗದಲ್ಲಿ ಎಕ್ಸ್ಟೆಂಡ್ ಆಗಿರುವಂಥ ಅಂದರೆ ಎಕ್ಸ್ಟೆಂಡ್ ಅಂತಂದರೆ ಬೆಳೆದಿರುವಂಥ ಜಾಗದಲ್ಲಿ ಸ್ಟೇರ್ ಕೇಸನ್ನು ಇಟ್ಕೋಬಹುದು ಆದರೆ ಮನೆಯ ಆಯ ಒಂದು ಲೆಕ್ಕಾಚಾರದಲ್ಲಿ ಬರಬೇಕು ಮತ್ತು ಸೈಟಿನ ಆಯ ಸೈಟ್ ಏನಿರುತ್ತಲ್ಲ ಅದರ ಆಯಾನು ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ ಏನು ಹೇಳುತ್ತೆ ಅಂತಂದರೆ ವೇದಿಕ ವಾಸ್ತುಲಾಗಿರ್ಬೋದು ಸೈಂಟಿಫಿಕ್ ವಾಸ್ತು ಏನು ಹೇಳುತ್ತೆ ಅಂತಂದರೆ ಮನೆಯ ನೈಋತ್ಯ ಭಾಗಕ್ಕಿಂತ ಈಶಾನ್ಯ ಭಾಗ ಬೆಳೆದಿರಬೇಕು ಈಶಾನ್ಯ ಭಾಗದಲ್ಲಿ ಜಾಗ ಜಾಸ್ತಿ ಇರಬೇಕು ಅಂತ ಹೇಳುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಅದನ್ನು ಕರೆಕ್ಟ್ ಮಾಡುವಂಥ ರೀತಿಗಳು ಬೇರೆ ಇರುತ್ತೆ ಅದನ್ನು ನಾನು ಇದರಲ್ಲಿ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಇಟ್ ಟೇಕ್ಸ್ ಮೋರ್ ದೆನ್ ಆ್ಯಂಡ್ ಹಾಫ್ ಆನ್ ಅವರ್ ಟು ಎಕ್ಸ್ಪ್ಲೈನ್ ಇಟ್ ಔಟ್ ಟು ಕರೆಕ್ಟ್ ದಟ್ ಪೋರ್ಷನ್ ಆಫ್ ಯುವರ್ ಹೌಸ್ ಟು ಮೇಕ್ ಇಟ್ ವಾಸ್ತು ಕಂಪ್ಲೈಯನ್ಸ್ ಅಂತನೋದನ್ನು ಹೇಳೋದಕ್ಕೆ ಅರ್ಧ ಗಂಟೆಗಿನ ಹೆಚ್ಚಿಗೆ ಆಗ್ಬಿಡುತ್ತೆ ಆಗಲ್ಲ ಅದು ಯಾರಾದರೂ ಒಳ್ಳೆ ಕನ್ಸಲ್ಟೆಂಟ್ ಕೇಳಿಕೊಂಡು ಯಾವ ರೀತಿ ಎಕ್ಸ್ಟೆಂಡ್ ಮಾಡ್ಕೋಬೋದು ಯಾವ ರೀತಿ ಅದನ್ನು ನೀವು ಸೆಟ್ ರೈಟ್ ಮಾಡ್ಕೋಬಹುದು ಎನರ್ಜಿ ಫ್ಲೋನ ಸರಿ ಮಾಡ್ಕೋಬೋದು ಅಂತ ತಿಳ್ಕೊಬೋದು ಸೊ ಭಗವಂತ ಎಲ್ರಿಗೂ ಕೂಡ ಆಯುಷ್ ಆರೋಗ್ಯ ಉಲ್ಲಾಸ ಉತ್ಸಾಹ ಅಷ್ಟೈಶ್ವರ್ಯಗಳನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್.